हेलो फ्रेंड्स, वेलकम बैक टू माय चैनल अरुणा एच एल क्रिएशन्स के स्वागत। इवत्तु नानु निमगे एल्ली कर्कोंडु होग्ता इदीनि अंतंद्रे इस्कान टेंपलिगे कर्कोंडु होग्ता इदीनि, कृष्णन टेंपलिगे कर्कोंडु होग्ता इदीनि। अदु हेगिदे हेंगिदे अंतंदु नोडोणवा? ओके, होगोण बनी। नी निमगे ई वीडियो लाइक आयतप्प अंद्रे लाइक माडि, शेर माडि, सब्स्क्राइब माडि फ्रेंड्स। ई थर एल्ल इदे, शंकु एल्ल दोड्ड दोड्डदिदे। ಇದು ಎಂಟ್ರೆನ್ಸ್. ಓಕೆ, ಮೊದಲು ಕಾಲು ಕೈ ತೊಳ್ಕೊಂಡು ಒಳಗೆ ಹೋಗಬೇಕು. ಇಲ್ಲಿ ಧ್ಯಾನ ಮಂದಿರ ಇದೆ, ಧ್ಯಾನ ಮಾಡೋದಕ್ಕೆ ನಮಗೆ ಕೊಡ್ತಾರೆ. ನೆಕ್ಸ್ಟು ಕೃಷ್ಣನ್ ಟೆಂಪಲ್ ಬಂತು ನೋಡಿ. ಓಕೆ, ಇಲ್ಲೆಲ್ಲ ಭಜನೆ ಎಲ್ಲ ನಡೀತಾ ಇರುತ್ತೆ. ಇವರೇ ಸ್ಥಾಪನೆ ಮಾಡಿದ್ದು. ಇನ್ನು ಕೃಷ್ಣನ್ ಪೂಜೆ ನಡೀತಾ ಇದೆ, ಬಾಗಿಲು ತೆಗೆದಿಲ್ಲ. ಓಕೆ, ಸುತ್ತಮುತ್ತ ಎಲ್ಲ ಕೃಷ್ಣಂದೇ ಸ್ಟೋರಿ ಕೊಟ್ಟಿದ್ದಾರೆ. ಸಣ್ಣವನಿದ್ದಾಗ ಆಯ್ತ ಯಾವ ಥರ ಇತ್ತು, ಏನಿತ್ತು ಅಂತಂದು. ಓಕೆ ನೋಡಿ, ಓ ಇವಾಗ ಪೂಜೆ ಮಾಡಿ ಬಾಗಿಲು ತೆಗೆದ್ರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತಾರೆ. ಇದು ಎಲ್ಲಿದೆಯಪ್ಪ ಅಂತಂದರೆ, ಹುಬ್ಬಳ್ಳಿಯಲ್ಲಿರುವ ನವನಗರದಲ್ಲಿ ಇದು ಇಸ್ಕಾನ್ ಟೆಂಪಲ್ ಇದೆ. ತುಂಬ ದೊಡ್ಡದಿದೆ. ಎಲ್ಲರೂ ಆಶೀರ್ವಾದ ತೆಗೆದುಕೊಳ್ಳಿ ಕೃಷ್ಣಂದು. ನೆಕ್ಸ್ಟ್ ಎಲ್ಲ ಡ್ಯಾನ್ಸ್ ಇರುತ್ತೆ, ಮತ್ತು ಭಜನೆ ಇರುತ್ತೆ, ಮತ್ತು ಊಟ ಸಹಿತ ಇರುತ್ತೆ. ನೋಡಿ ಫ್ರೆಶ್, ಎಷ್ಟು ಚೆನ್ನಾಗಾಯಿತು ಪೂಜೆ. ಇವಾಗ ಪಲ್ಲಕ್ಕಿಯಲ್ಲಿ ಕೂಸಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಇದು ಸಂಡೇ ರಾತ್ರಿ 8 ಗಂಟೆಗೆ ನಡೆಯುತ್ತೆ. ಭಾಳ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ನೋಡಿ. ಈ ಥರ ಎಲ್ಲ ಗುಡಿಸು ತೋರ್ತಾ ಆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಅದಕ್ಕೆ ಪಲ್ಲಕ್ಕಿ ಉತ್ಸವ ಜೋಡಿ ಡ್ಯಾನ್ಸ್ ಸಹಿತ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಹಿತ ಅಲ್ಲಿ ಬಂದವರು ಡ್ಯಾನ್ಸ್ ಮಾಡ್ತಾರೆ. ಒಂದು ಸ್ವರ್ಗನೇ ಅನ್ಬೋದು ಉತ್ಸವ ನಡೆದಾಗೆ. ಈ ಥರ ಎಲ್ಲ ಉತ್ಸವ ನಡೆಯುತ್ತೆ. ಇದು ರಾತ್ರಿಯೇ 8 ಗಂಟೆಗೆ ನಡೆಯುತ್ತೆ ಫ್ರೆಂಡ್ಸ್, ಸಂಡೇ. ಕೃಷ್ಣ ಬಲರಾಮನ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ದಾರೆ. ಏನೋ ಒಂಥರ ಆನಂದ ಫ್ರೆಂಡ್ಸ್, ಇಲ್ಲಿ ಬಂದವ್ರದ್ದು ಎಲ್ಲ ಕೋರಿಕೆ ಈಡೇರಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಕೋರಿಕೆ ಈಡೇರಿ ಅಂತಂದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಪಲ್ಲಕ್ಕಿ ಉತ್ಸವ ಮುಗೀತು, ನಂತರ ಮತ್ತೆ ಭಕ್ತಾದಿಗಳು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಹೆಣ್ಮಕ್ಳು ಸಹಿತ ಡ್ಯಾನ್ಸ್ ಮಾಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತಂದು ಹೇಳಿ ಜಪ ಮಾಡ್ಕೋತಾ ಮಾಡ್ತಾ ಇರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್. Thank you.
ಅಲ್ಲಿ ಹೋದ್ರೆ ಒಂದು ಹಬ್ಬದ ತರನೇ ಕಾಣಿಸುತ್ತೆ. ಎಕ್ಸಸೈಸ್ ಆಗುತ್ತೆ. ಮತ್ತು ಸಂಡೇ ಬೆಳಗ್ಗೆ ಅಲ್ಲಿ ಸಣ್ಣ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇರ್ತಾರೆ. ಶ್ಲೋಕಗಳನ್ನು ಕೃಷ್ಣನ ಕಥೆಗಳನ್ನ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಇದು ಹುಬ್ಬಳ್ಳಿಯಿಂದ ಒಂದು 15 ಕಿಲೋಮೀಟ್ರ್ ಬರಬೇಕು. ಧಾರವಾಡದಿಂದ 10 ಕಿಲೋಮೀಟ್ರ್ ಆ ಕಡೆಯಿಂದ ಈ ಕಡೆ ಬರಬೇಕು. ಸೆಂಟ್ರ್ ಇದೆ ಇಸ್ಕಾನ್ ಟೆಂಪಲ್. ಇದು ದೊಡ್ಡ ಮಟ್ಟದಲ್ಲೇ ಇದೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.